ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಹಾಗಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ವಿಡಿಯೋ ನೋಡೋ ಮುನ್ನ ನಿಮಗಾಗಿ ಈ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಶಾಪ್ 101 ಆ್ಯಪ್ ಮುಖಾಂತರ ಹೌಸ್ ವೈಫ್ಸ್ ಹಾಗೂ ಕಾಲೇಜ್ ಸ್ಟೂಡೆಂಟ್ಸ್ ತುಂಬ ಸರಳವಾಗಿ ದಿನವೂ ಹಣವನ್ನು ಗಳಿಸಬಹುದು. ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅಲ್ಲಿಂದ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರನ್ನು ಮಾಡ್ಕೊಳ್ಳಿ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ಪ್ರಾಡಕ್ಟ್ಗಳನ್ನು ಚೂಸ್ ಮಾಡಿ, ಇಲ್ಲಿ ನಿಮಗೆ ಬೇಕಾಗಿರುವಷ್ಟು ಬೆಸ್ಟ್ ಮಾರ್ಜಿನ್ ಆ್ಯಡ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ನೀವು ತಿಂಗಳಿಗೆ ಲಕ್ಷಗಟ್ಟಲೆ ಹಣವನ್ನು ಗಳಿಸಬಹುದಾಗಿದೆ. ಇಲ್ಲಿ ನೀವು ಹೈ ಕ್ವಾಲಿಟಿ ಸಾರೀಸ್, ಟೀ ಶರ್ಟ್, ಬೆಡ್ಶೀಟ್ಸ್ ಹಾಗೂ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಗಳನ್ನು ಹೋಲ್ಸೇಲ್ ರೇಟ್ನಲ್ಲಿ ಮನೆಯಲ್ಲಿ ಕುಳಿತು ಸೇಲ್ ಮಾಡಬಹುದು. ಇಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಸೌಲಭ್ಯ ಕೂಡ ಇದೆ. ಇಲ್ಲಿ ಸಿಗುವ ಮಾರ್ಜಿನ್ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಪ್ರತಿ ಶುಕ್ರವಾರ ಪಡೆಯಬಹುದು ಹಾಗೂ ನಿಮ್ಮ ರೆಫರಲ್ ಲಿಂಕ್ ವಾಟ್ಸಪ್ನಲ್ಲಿ ನಿಮ್ಮ ಸ್ನೇಹಿತರಿಗೆ ಕಳಿಸುವ ಮುಖಾಂತರ ನೀವು 30% ಬೋನಸ್ ಕ್ಯಾಶನ್ನು ಪಡೆಯಬಹುದು. ಈ ಬೋನಸ್ ಕ್ಯಾಶ್ ನೀವು ಏನಾದರೂ ಪರ್ಚೇಸ್ ಮಾಡುವಾಗ ಅದು ಡಿಸ್ಕೌಂಟ್ ಆಗಿ ಬಳಕೆಯಾಗುತ್ತದೆ. ಆರ್ಡರ್ ಡೆಲಿವರಿ ಆದ ನಂತರ ಪ್ರಾಡಕ್ಟ್ ಮೇಲಿನ ಮಾರ್ಜಿನ್ ಅಮೌಂಟ್ ನಿಮ್ಮ ಖಾತೆಗೆ ಪ್ರತಿ ಶುಕ್ರವಾರ ಆ್ಯಡ್ ಆಗುತ್ತದೆ. ಇಲ್ಲಿ ನಿಮಗೆ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಪ್ರತಿ ವಾರ ಬರುವ ಮಾರ್ಜಿನ್ ಅಮೌಂಟ್ ನೀವು ಡಬಲ್ ಮಾಡಿಕೊಳ್ಳಬಹುದು. 2nd June June 8 ತನಕ ಡಬಲ್ ಬೋನಸ್ ಆಫರ್ ನೀವನ್ನು ಪಡೆಯಬಹುದು. ಈ 5 ಅದ್ಭುತ ಕಾರಣಗಳನ್ನು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ, ಯಾಕೆಂದರೆ ನೀವು ಇಲ್ಲಿಯ ತನಕ ಇಂಥ ವಿಚಿತ್ರ ಕಾರುಗಳನ್ನು ನೋಡಿರಲು ಸಾಧ್ಯವಿಲ್ಲ ಸ್ನೇಹಿತರೆ. No. 5 ಪ್ಯಾಂಥಮ್ಸ್ ಕಾರ್. ಈ ಕಾರ್ ನೋಡಲು ತುಂಬಾ ಭಯಾನಕವಾಗಿ ಕಾಣಿಸುತ್ತದೆ. ಈ ಕಾರ್ನಲ್ಲಿ ನೀಲಿ ಬಣ್ಣದ LED ಲೈಟ್ಗಳನ್ನು ಅಳವಡಿಸಲಾಗಿದೆ. ಈ ಲೈಟ್ಗಳು ಈ ಕಾರನ್ನು ಇನ್ನಷ್ಟು ವಿಚಿತ್ರವಾಗಿ ಕಾಣಿಸುವಂತೆ ಮಾಡುತ್ತವೆ. ಸ್ನೇಹಿತರೆ, ನೀವೇನಾದರೂ ಯೋಚಿಸಿದ್ದೀರಾ, ಅರ್ಧರಾತ್ರಿಯಲ್ಲಿ ಒಂದು ವೇಳೆ ಈ ಕಾರ್ ನಿಮ್ಮ ಮುಂದೆ ಬಂದು ನಿಂತರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತದೆ ಅಂತ? ನಾನಂತೂ ಇದನ್ನು ನೋಡಿ ಓಡಿ ಹೋಗುತ್ತೇನೆ ಅಷ್ಟೇ. No. 4 ಕ್ಯಾಥೆಡ್ರಲ್ ಕಾರ್. ರೆಬೆಕ್ ಹೆಸರಿನ ಮಹಿಳೆ ಈ ಕಾರ್ ರೆಡಿ ಮಾಡಿಸಿದ್ದಾಳೆ. ಇದು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಇದನ್ನು ನೋಡಿದ್ರೆ ಯಾವ ರೀತಿ ಅನಿಸುತ್ತದೆ ಅಂದರೆ ಇದು ಮನುಷ್ಯರಿಗಾಗಿ ಅಲ್ಲ, ಬದಲಿಗೆ ದಾನವರಿಗಾಗಿ ನಿರ್ಮಿಸಿದ ಕಾರ್ ಥರ ಕಾಣಿಸುತ್ತದೆ. ಇದು ಪೂರ್ತಿಯಾಗಿ ಕಪ್ಪು ಬಣ್ಣದ್ದಾಗಿದೆ, ಆದ್ದರಿಂದ ಇದು ತುಂಬಾ ಭಯಾನಕವಾಗಿ ಕಾಣಿಸುತ್ತದೆ. ಮಕ್ಕಳು ಇದನ್ನು ಕಂಡ್ರೆ ಹೆದರುವುದಂತೂ ಖಂಡಿತ. No. 3 ಪೂಲ್ ಟೇಬಲ್ ಕಾರ್. ಈ ಕಾರ್ ರೆಡಿ ಮಾಡಿದ ವ್ಯಕ್ತಿಗೆ ಪೂಲ್ ಆಟ ಆಡುವುದು ಅಂದರೆ ತುಂಬಾ ಇಷ್ಟ ಅನಿಸುತ್ತೆ. ಈ ಕಾರಣ ಈತ ತನ್ನ ಕಾರನ್ನು ಮಾಡಿಫೈ ಮಾಡಿಸಿದ್ದಾನೆ, ಇದನ್ನು ಪೂಲ್ ಟೇಬಲ್ ಆಗಿ ಬದಲಿಸಿ ಬಿಟ್ಟಿದ್ದಾನೆ. ಯಾಕೆಂದರೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ತನ್ನ ಸ್ನೇಹಿತರೊಡನೆ ಪೂಲ್ ಆಟ ಆಡಲು ಸುಲಭವಾಗುತ್ತದೆ. ಇಲ್ಲಿಯ ತನಕ ಜನರು ಕಾರ್ ಮೇಲೆ ಆಟ ಆಡಲು ದುಡ್ಡು ನೀಡಲು ಕೂಡ ರೆಡಿಯಾಗಿ ನಿಂತಿದ್ದಾರೆ. No. 2 ಅಪ್ಸೈಡ್ ಡೌನ್ ಕಾರ್. ಮೊದಲ ಬಾರಿ ಈ ಕಾರನ್ನು ಜನರು ನೋಡಿದ್ರೆ ಅವರ ತಲೆ ತಿರುಗೋದಂತೂ ಖಂಡಿತ. ಯಾಕೆಂದರೆ ಮೊದಲ ಬಾರಿ ಈ ಕಾರ್ ನೋಡಿದ್ರೆ ಇದು ಉಲ್ಟಾ ಹಾಕಿದಂತೆ ಕಾಣಿಸುತ್ತದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಇದರ ಚಿತ್ರ ವಿಚಿತ್ರವಾದ ಡಿಸೈನ್ ಆಗಿದೆ. ಇದು ಬೇರೆ ಎಲ್ಲ ಕಾರ್ಗಳಿಗಿಂತ ವಿಭಿನ್ನವಾಗಿದೆ. No. 1 ಗೇಮರ್ ಕಾರ್. ನೀವೇನಾದರೂ ವಿಡಿಯೋ ಗೇಮ್ಸ್ ಪ್ರಿಯರಾಗಿದ್ದರೆ ಈ ಕಾರ್ ನಿಮಗಾಗಿ ರೆಡಿಯಾಗಿದೆ ಅಂತ ಅರ್ಥ. ಇದರಲ್ಲಿ 4 ಗೇಮಿಂಗ್ ಚೇರ್ಗಳನ್ನು ಅಳವಡಿಸಲಾಗಿದೆ. ಇವು ಆಚೆ ತನಕ ಕೂಡ ಬರುತ್ತವೆ ಮತ್ತು ಮುಂದೆ 4 ಸ್ಕ್ರೀನ್ಸ್ ಕೂಡ ಇವೆ. ಇಲ್ಲಿ ನೀವು ನಿಮಗೆ ಇಷ್ಟವಾದ ಗೇಮ್ಗಳನ್ನು ಆಡಬಹುದು. ಇದೊಂದು ಓಡಾಡುವ ಪ್ಲೇಯಿಂಗ್ ಸ್ಟೇಷನ್ ಆಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ ಹಾಗೂ ನಮ್ಮ ಈ ಹೊಸ ಚಾನಲನ್ನು ಕೂಡ ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕೂಡ ನಾವು ಡೈಲಿ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು.